ಒಂಬತ್ತನೇ ತಾರೀಕು ಕಲ್ಲಂಗಡಿ ಘಟನೆ ಸ್ವಲ್ಪ ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಆದರೆ ಅದು ನಿಜವಾದ ಘಟನೆನೇ ಬೇರೆ. ಅಲ್ಲಿರುವಂಥ ನಬಿ ಸಾಬ್ ಅನ್ನುವಂಥ ವ್ಯಕ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ, ಮೀಡಿಯಾ ಮುಂದೆ ಹೇಳಿಕೆ ಕೊಡ್ತಾನೆ. ನಬಿ ಸಾಬ್ ಮತ್ತು ನಮಗೂ ಭೇಟಿನೇ ಇಲ್ಲ, ನಬಿ ಸಾಬ್ ಅಲ್ಲಿ ಇರಲೇ ಇಲ್ಲ. ಯಾವ ವ್ಯಕ್ತಿಯಿಂದ ನಮಗೆ ಅವನು ಸಂಘರ್ಷ ಶುರುವಾಯಿತು, ಅಲ್ಲಿ ಗಲಾಟೆ ಶುರುವಾಯಿತು, ಆ ವ್ಯಕ್ತಿಯನ್ನು ಮುಚ್ಚಿಡೋದಕ್ಕೋಸ್ಕರ ನಬಿ ಸಾಬನ್ನು ಮುಂದೆ ಮಾಡಿದರು. ಆ ವ್ಯಕ್ತಿ ವಯಸ್ಸಾಗಿದೆ, ಬಡಪಾಯಿ ಅನ್ನುವಂಥ ಒಂದು ಕ್ರಿಯೇಟ್ ಮಾಡಿದರು ಆ ವ್ಯಕ್ತಿಯನ್ನು. ಆದರೆ ನಿಜವಾದ ವಿಷಯನೇ ಬೇರೆ ಇದೆ. ನಾವು ದೇವಸ್ಥಾನಕ್ಕೆ ಸುಮಾರು 2 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋದ ನಂತರ ತೆಂಗಿನಕಾಯವ್ರಿಗೆ ನಮಗೂ ಸ್ವಲ್ಪ ವಾದ ವಿವಾದ ಆಗುತ್ತೆ, ಇರಲಿ ಬಿಡಿ ಅಂತೇಳಿ ಅವರು ಬೈತಾರೆ, ಬೈಸ್ಕೊಂಡು ನಾವು ಹೋಗ್ತೀವಿ. ಕೊನೆಗೆ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತೇಳಿ ನನ್ನ ಜೊತೆ ಇರುವಂಥ ಮೈಲಾರ್ ಅನ್ನೋಂಥ ನನ್ನ ಫ್ರೆಂಡ್ ಹೋಗ್ತಾನೆ. ಕಲ್ಲಂಗಡಿಗೆ ಈ ಇಸ್ಲಾಂನಲ್ಲಿ ಉಗಿಯೋದು, ತಿನ್ನೋ ಅನ್ನಕ್ಕೆ ಉಗಿಯೋದು, ನೀರಿಗೆ ಉಗಿಡೋದು, ಈ ರೀತಿ ಉಗಿಯೋದಿದೆ ಅವರ. ಈ ಕಲ್ಲಂಗಡಿ ಉಗಿದು ಕೊಡೋದನ್ನು ಅವನು ಪ್ರಶ್ನೆ ಮಾಡ್ತಾನೆ, ಹೀಗ್ಯಾಕೆ ಉಗಿದು ಕೊಡ್ತೀನಿ ಅಂತೇಳಿ. ಆವಾಗ ಆತ ಹೇಳ್ತಾನೆ, ಇಲ್ಲ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ಹೀಗಿದೆ, ನಾವು ಇದನ್ನೇ ಮಾಡೋದು, ಅದು ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದರೆ ಕಲ್ಲಂಗಡಿ ಕತ್ತರಿಸ್ದಂಗೆ ಕತ್ತರಿಸ್ತೀನಿ ಅಂತಾನೆ. ಅಲ್ಲಿ ಆವಾಗ ನಮಗೆ ಅವನಿಗೂ ನಮಗೂ ಗಲಾಟೆ ಶುರು ಆಗುತ್ತೆ, ಕತ್ತರಿಸಿ ಏನು ಮಾಡ್ತೀಯ ಅಂತೇಳಿ ನಾವು ಅಂದಾಗ ಮೈಲಾರ ಅಂತ ನನ್ನ ಫ್ರೆಂಡನ್ನು ಹಿಡಿದು ತಳ್ತಾರೆ. ತಳ್ಳಿದ ನಂತರ ಅವನು ಆ ಕಲ್ಲಂಗಡಿ ಇರುವಂಥ ಗಾಡಿಗೆ ಹೋಗಿ ಡಿಕ್ಕಿ ಹೊಡಿತಾರೆ. ಆವಾಗ ಕಲ್ಲಂಗಡಿಗಳೆಲ್ಲ ಕೆಳಗೆ ಬಿಡ್ತಾವೆ. ಆ ನಂತರ ನಾವು ಆಕ್ರೋಶಿತರಾಗಿ ಏನು ಮಾಡ್ತೀವಿ ಮಾಡು ಅಂತೇಳಿ ನಾವಲ್ಲಿ 4 ಜನ, ಅವರು 15 ಜನ ಇರ್ತಾರೆ ಅಲ್ಲಿ. 5 ಅಂಗಡಿ, ಪ್ರತಿ ಅಂಗಡಿಯಲ್ಲೂ 2-3 ಜನ ಇದ್ದಾರೆ. ನಾವು ಹೋಗಿದ್ದು 4 ಜನ, 2 ಬೈಕಲ್ಲಿ 4 ಜನ ಹೋಗಿದ್ದೀವಿ. ಆವಾಗ ನಾವು ಏನು ಮಾಡ್ತೀವಿ ಮಾಡು ಅಂತೇಳಿ ನಾವು 1-2 ಕಲ್ಲಂಗಡಿ ಹೊಡೆದು ಹಾಕ್ತೀವಿ. ಅಷ್ಟು ಮಾತ್ರ ವಿಡಿಯೋ ಆಗುತ್ತೆ, ಮುಂಚೆದು ವಿಡಿಯೋ ಆಗೋದಿಲ್ಲ. ಅವನ ಜೊತೆಗೆ ನಾವು ಸಂಘರ್ಷ ಆಗೋದು ಮತ್ತು ಉಗುಳೋದು, ಚಾಕು ಕೈ ಹಾಕೋದು, ಇದನ್ನು ಪಬ್ಲಿಕ್ ಯಾರು ವಿಡಿಯೋ ಮಾಡೋದಿಲ್ಲ. ಗಲಾಟೆ ಯಾವಾಗ ಜೋರಾಗತ್ತೋ ಅವಾಗ ಪಬ್ಲಿಕ್ನವ್ರು ವಿಡಿಯೋ ಮಾಡ್ತಾರೆ, ನಮ್ಮ ಅಲ್ಲಿ ಬಂದಂಥ ಭಕ್ತಾದಿಗಳು ವಿಡಿಯೋ ಮಾಡ್ತಾರೆ. ಅದರ ನಂತರದ್ದು ವಿಡಿಯೋ ಇಲ್ಲ. ನಬಿ ಸಾಬ್ ಆ ವಿಡಿಯೋದಲ್ಲಿ ಇಲ್ಲೇ ಇಲ್ಲ. ಆ ವ್ಯಕ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ, ಹೀಗಾಯಿತು, ನನ್ನನ್ನು ಇದು ಮಾಡಿದರು, ಹೆದರಿಸಿದರು, ನಾನು ಕಲ್ಲಂಗಡಿ ಬೇಡ ಅಂತ ಕಾಲು ಬಿದ್ದೆ, ಕೈ ಬಿದ್ದೆ ಅಂತ ಹೇಳ್ತಾನೆ. ಎಲ್ಲವೂ ಸುಳ್ಳು. ಸುಳ್ಳನ್ನು ಕ್ರಿಯೇಟ್ ಮಾಡಿ ಆ ವ್ಯಕ್ತಿಯನ್ನು ಬಡಪಾಯಿ, ಅವನು ವಯಸ್ಸಾಗಿದೆ, ಅವನ ಮೇಲೆ ದೌರ್ಜನ್ಯ ಮಾಡಿದರು ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ನಮ್ಮ ದೇವಸ್ಥಾನದಲ್ಲಿದ್ದು ನಮ್ಮಲ್ಲೇ ಹಲ್ಲೆ ಮಾಡಿ ಕೊನೆಗೆ ನಮ್ಮಲ್ಲೇ ಕಂಪ್ಲೇಂಟ್ ಕೊಡ್ತಾರೆ ಇವರು. ಈ ವಿಷಯವನ್ನು ಆ ಕಲ್ಲಂಗಡಿ ಚಾಕು ತೋರಿಸಿದಂಥ ವ್ಯಕ್ತಿಯನ್ನು ಬಚ್ಚಿಡೋದಕ್ಕೋಸ್ಕರ ಇಷ್ಟೆಲ್ಲ ಕ್ರಿಯೇಟ್ ಅನ್ನು ಮಾಡ್ತಾರೆ. ಅವತ್ತು ನಡೆದಂಥ ಘಟನೆ ಮಾತ್ರ ಇಷ್ಟು ಮಾತ್ರ ಸತ್ಯ ಇಲ್ಲ. ನಾವು ಯಾವುದೇ ರೀತಿ ಘೋಷಣೆಗಳನ್ನ ಹಾಕಿಲ್ಲ. ನಮಗೂ ಅವರಿಗೂ ಘರ್ಷಣೆ ಸ್ಟಾರ್ಟ್ ಆಯ್ತು ಅಷ್ಟೇ. ಅವನೇ ತೆಂಗಿನಕಾಯಿ ಮಾರುವಂಥ ವ್ಯಕ್ತಿನ ಹೇಳ್ತಾನೆ, ನಿಮ್ಮ ಹತ್ರ ನಾವು ತೆಂಗಿನಕಾಯಿ ಖರೀದಿ ಮಾಡಲ್ಲ ಅಂತಂದಾಗ ನಿಮ್ಮನ್ನ ಅಲ್ಲ ಮೆಚ್ಚೋದಿಲ್ಲ ಅಂತ ಹೇಳ್ತಾನೆ. ನಾವು ಅಲ್ಲನ ಹತ್ರ ಹೋಗಿದ್ದೀವೋ ಅಲ್ಲ ಹನುಮಪ್ಪನ ಹತ್ರ ಹೋಗಿದ್ದೀವೋ? ಇವ್ರು ಬಂದಿದ್ದೆ ಇಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಬಂದು ಅಲ್ಲನ ಹೆಸರು ಹೇಳ್ತಾರೆ ಇವರು. ಅವ್ರು ಹೇಳಿದ್ದು ಅವ್ರ ಧರ್ಮದನ್ನು ಅವರು ಘೋಷಣೆ ಹಾಕಿದ್ದು ಹೊರತು ನಾವು ಹಾಕಿಲ್ಲ. ಅಲ್ಲಿ ಬರೀ ಘರ್ಷಣೆ ಮಾತ್ರ ಸ್ಟಾರ್ಟ್ ಆಗಿದೆ. ಈ ನಾಮರ್ದಕ್ಕೆಲ್ಲ ಎಡಪಂಥಿಗಳೆಲ್ಲ ಕಲ್ಲಂಗಡಿ ಬಗ್ಗೆ ಕವನಗಳನ್ನು ಬರೆದ್ರು, ಹುಬ್ಬಳ್ಳಿ ಗಲಾಟೆ ಬಗ್ಗೆ ಬರೀಲಿಲ್ಲ. ಏನಾಗಿದೆ, ಎಲ್ಲಿ ಹೋಗಿದ್ದೀರಿ? ಹುಬ್ಬಳ್ಳಿ ಗಲಾಟೆ ಕಲ್ಲು ಬಿದ್ದರೆ ಹೋಗಿಲ್ಲ, ಕಲ್ಲಂಗಡಿ ಬಿದ್ದರೆ ಬರೀತೀರಿ ಕವನ? ಏನಾಗಿದೆ ನಿಮಗೆ? ಬರೀರಲ್ಲ, ಈಗ ಕಲ್ಲು ಬಿದ್ದದ್ದು ಬರೀರಿ ಅಂದರೆ ನಿಮ್ಮ ಮನೆಗೂ ಕಲ್ಲು ಬೀಳ್ಬೇಕಾ? ಕಲ್ಲಂಗಡಿ ಮೇಲೆ ಕವನ ಬರೀಕ್ ಈಜಿ ಆಯ್ತು ಅಂತ ಬರ್ದ್ಬಿಡ್ತೀರಿ? ಈಗ ಬರೀರಲ್ಲ ಕಲ್ಲಂಗಡಿ, ಈಗ ನಾನು ಹೇಳ್ತಾ ಇದ್ದೀನಿ, ಚಾಕು ತೋರಿಸಿದ ಬರೀರಿ ನೋಡೋಣ, ದಮ್ ಇದ್ರೆ ಬರೀರಿ. ಚಾಕು ತೋರಿಸಿದ ಕಲ್ಲಂಗಡಿ ಕತ್ತರಿಸಿ, ಚಾಕುದಿಂದ ಹೆದರಿಸಿದ ಚಟ್ಟಿಸಿದ ಅಂತ ಬರೀರಲ್ಲ ನೋಡೋಣ ಕವನ. ತಾಕತ್ತಿದ್ರೆ ಬರೀ ಅಂತ ಸವಾಲು ಹಾಕ್ತೀನಿ ನಾನು.